हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल्स मक्कळे ई ओंदु वीडियोदल्ली सेकेंड पीयूसी राज्यशास्त्र सब्जेक्ट गे संबंधपट्टंते ई अध्यायदल्ली बरुवंतह बहुवायिके प्रश्नेगळागिरबहुदु बिट्ट स्थळ आगिरबहुदु होंदिसि बरेयिरि ओंदु अंकद प्रश्नेगळु एरडु अंकद प्रश्नेगळु हागू बहु मुख्यवागि ಈ ಅಧ್ಯಾಯದಲ್ಲಿ ಬರುವ ಐದು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳು ನೆಕ್ಸ್ಟ್ ಈ ಒಂದು ಅಧ್ಯಾಯದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ 10 ಅಂಕದ್ದು ಒಂದು ಪ್ರಶ್ನೆಯನ್ನು ನೀವು ನೋಡಿಕೊಳ್ಳಬೇಕು ಅದು ಯಾವುದು ಅನ್ನೋದನ್ನ ಹೇಳ್ತಾ ಇದೀನಿ ಸೋ ಇಷ್ಟನ್ನು ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ ಸೋ ಆರ್ಟ್ಸ್ ಸ್ಟೂಡೆಂಟ್ಸ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಹೆಲ್ತ್ ರೀಸನ್ ಇಂದ ತುಂಬಾನೇ ಗ್ಯಾಪ್ ಆಯ್ತು ಬಟ್ ಇವತ್ತಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಇಂಪಾರ್ಟೆಂಟ್ ಟಾಪಿಕ್ಸ್ ಅದರ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆನ್ಸರ್ಸ್ ನಿಮಗೆ ಬರ್ತಾ ಹೋಗುತ್ತೆ ಸೋ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿದೆ ನಿಮಗೆ ರಾಜ್ಯಶಾಸ್ತ್ರ ಸಬ್ಜೆಕ್ಟ್ ಪ್ರತಿಯೊಂದು ಅಧ್ಯಾಯನು ಕೂಡ ಲೆಂತ್ ಇರುತ್ತೆ ಅಂದ್ರೆ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳಿಗೆ ಉತ್ತರವನ್ನ ಕೊಡುವಾಗ ಆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಚಾಪ್ಟರ್ ಗೆ ಎರಡು ವಿಡಿಯೋ ಅಂತ ಹೇಳ್ಕೊಂಡು ಡಿವೈಡ್ ಮಾಡಿದಿನಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಇದು ನಿಮ್ಮ ಮೊದಲ ಅಧ್ಯಾಯ ಹೌದಾ ಈ ಅಧ್ಯಾಯದಲ್ಲಿ ಪಾರ್ಟ್ 1 ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒಂದು ಅಂಕ ಎರಡು ಅಂಕ ಪ್ರಶ್ನೆಗಳು ಏನಿದೆ ಅದನ್ನ ಹೇಳ್ತೀನಿ ಮಕ್ಕಳೇ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮಗೆ ಇಲ್ಲಿ ಏನಿದೆಯಲ್ಲ 5 ಅಂಕದ ಪ್ರಶ್ನೆ ಹಾಗೂ 10 ಅಂಕದ ಪ್ರಶ್ನೋತ್ತರಗಳನ್ನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಸೋ ಒಂದು ಚಾಪ್ಟರ್ ಗೆ ಒಂದು ಅಧ್ಯಾಯಕ್ಕೆ ಎರಡು ವಿಡಿಯೋ ಸೋ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಈ ಪಾರ್ಟ್ 1 ವಿಡಿಯೋ ಏನಿರುತ್ತೆ ಇದರ ಕಮೆಂಟ್ ಅಲ್ಲಿ ಆ ಲಿಂಕ್ ಅನ್ನು ನಾನು ಹಾಕಿರ್ತೀನಿ ಸೋ ಪಾರ್ಟ್ 2 ಗೆ ಪಾರ್ಟ್ 1 ಲಿಂಕ್ ಇರುತ್ತೆ ಪಾರ್ಟ್ 1 ನಲ್ಲಿ ಪಾರ್ಟ್ 2 ಲಿಂಕ್ ಇರುತ್ತೆ ಸೋ ಎರಡನ್ನು ಕೂಡ ಮಿಸ್ ಮಾಡದೆ ವಾಚ್ ಮಾಡಬೇಕು ಮತ್ತೆ ಪುನಃ ಇದನ್ನು ನಾನು ಹೇಳೋದಿಲ್ಲ ನಿಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಇದೇ ರೀತಿ ಇರುತ್ತೆ ತುಂಬಾ ಕಡಿಮೆ ಇದೆ ಕ್ವೆಶ್ಚನ್ ಆನ್ಸರ್ ತುಂಬಾ ಚಿಕ್ಕ ಚಾಪ್ಟರ್ ಅಂತ ಹೇಳಿದ್ರೆ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅದು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋ ನಿಮಗೆ ಗೊತ್ತಿರುತ್ತೆ ಓಕೆನಾ ಹಾಗಾದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಶುರು ಮಾಡೋಣ ಮೊದಲನೆಯದಾಗಿ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆ ಭಾರತ ಸ್ವತಂತ್ರವಾಗಿದ್ದು ಯಾವಾಗ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನಾಲ್ಕು ಆಪ್ಷನ್ ಇರುತ್ತೆ ನಾಲ್ಕು ಆಪ್ಷನ್ ಅಲ್ಲಿ ರೈಟ್ ಒನ್ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೀವು ಬರೀಬೇಕು ಆನ್ಸರ್ ಆಗಸ್ಟ್ 15 1947 ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಗಸ್ಟ್ 15 1947 ಸ್ವಲ್ಪ ಕನ್ಫ್ಯೂಷನ್ ಆಗೋ ರೀತಿ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ ಗಡಿಬಿಡಿ ಆಗೋ ರೀತಿ ಮಾಡ್ಕೊಳ್ಬೇಡಿ ನೀಟ್ ಆಗಿ ಕ್ವೆಶ್ಚನ್ ನ ಓದ್ಕೊಂಡು ಆಪ್ಷನ್ ಅಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡು ನೀವು ಆನ್ಸರ್ ನ ಬರೀಬೇಕು ಓಕೆನಾ ನೆಕ್ಸ್ಟ್ ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಅಂತ ಕೇಳ್ತಾರೆ ಇದು ಕೂಡ ಬಹುಮುಖ್ಯ ಪ್ರಶ್ನೆ ಆನ್ಸರ್ ಜನವರಿ 26 1950 ಜನವರಿ 26 1950 ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನು ಕ್ರೌನ್ ಗೆ ವರ್ಗಾಯಿಸಿದ ಕಾಯ್ದೆ ಯಾವುದು ಅಂತ ಹೇಳ್ತಾರೆ ಸೋ ನೀವು ಅಲ್ಲಿ 1858 ರ ಕಾಯ್ದೆ ಸೋ 1858 ಅಂತ ಹಾಕಬೇಕು ನೆಕ್ಸ್ಟ್ ಮಧ್ಯಂತರ ಸರ್ಕಾರ ರಚನೆ ಆಗಿದ್ದು ಯಾವಾಗ ಅಂತ ಕೇಳಬಹುದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು ಕೂಡ ಪ್ರತಿ ಸಲ ರಿಪೀಟ್ ಆಗ್ತಿದೆ ಲಾಸ್ಟ್ ಇಯರ್ ಕೂಡ ನಿಮಗೆ ಈ ಒಂದು ಕ್ವೆಶ್ಚನ್ ಬಂದಿತ್ತು ಹಾಗಾಗಿ ಆನ್ಸರ್ 1946 ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದು ಅಂತ ಕೇಳ್ತಾರೆ ಆನ್ಸರ್ ನೋ ಡೌಟ್ ಭಾರತ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರು ಯಾರು ಅಂತ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರು ಆನ್ಸರ್ ಪಂಡಿತ್ ಜವಾಹರಲಾಲ್ ನೆಹರು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ರಾಜ್ಯಗಳ ಏಕೀಕರಣದ ರೂವಾರಿ ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಸ್ಕೀಮ್ ಎಂದರೇನು ಪಟೇಲ್ ಸ್ಕೀಮಿನ ಹಂತಗಳನ್ನು ವಿವರಿಸಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಬಹುಮುಖ್ಯ ಪ್ರಶ್ನೆ ರಾಜ್ಯಗಳ ಏಕೀಕರಣವನ್ನ ಮಾಡುವಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಒಂದು ಸ್ಥಾನ ಎಂಥದ್ದು ಅವ್ರು ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ರು ಓಕೆನಾ ಆ ರೀತಿಯಾಗಿ ಯಾವ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಇಲ್ಲಿ ನೆನಪಾಯಿತು ಹೇಳಿದೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಫೆಡರಲ್ ನ್ಯಾಯಾಲಯದ ಮೊದಲ ನ್ಯಾಯಾಧೀಶರು ಯಾರು ಫೆಡರಲ್ ನ್ಯಾಯಾಲಯದ ಮೊದಲ ನ್ಯಾಯಾಧೀಶರು ಆನ್ಸರ್ ಸರ್ ಮೌರಿಸ್ ಗ್ವಾಯರ್ ಸರ್ ಮೌರಿಸ್ ಗ್ವಾಯರ್ ನೆಕ್ಸ್ಟ್ ಆಪರೇಷನ್ ಪೋಲೋ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಆನ್ಸರ್ ಹೈದರಾಬಾದ್ನ ವಿಲೀನ
ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್, ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವುದು? 1930. ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಕರಡು ಸಮಿತಿ ರಚನೆಯಾದ ವರ್ಷ, ಭಾರತ ಸಂವಿಧಾನದ ಕರಡು ಸಮಿತಿ ರಚನೆಯಾದ ವರ್ಷ ಯಾವುದು ಅಂತ ಹೇಳಿದರೆ, 1946. ನೆಕ್ಸ್ಟ್ ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 7. ಆನ್ಸರು 7. ಕೊನೆ ಪ್ರಶ್ನೆ, ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ, ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? 1935 ಭಾರತ ಸರ್ಕಾರ ಕಾಯಿದೆ. ಸೊ ಈ ಅಧ್ಯಾಯದಲ್ಲಿ ಬಹುಮುಖ್ಯ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳೇನಿರುತ್ತೆ, 4 ಉತ್ತರವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು ಅನ್ನುವಂತಹ ಪ್ರಶ್ನೆ ಏನಿರುತ್ತೆ, ಆ ಪ್ರಶ್ನೆಗಳಿಗೆ 13 ಕಾನ್ಸೆಪ್ಟು ಈ ಅಧ್ಯಾಯದಲ್ಲಿ ವೆರಿ ಇಂಪಾರ್ಟೆಂಟು. ಇಷ್ಟನ್ನು ಕೂಡ ನೀವು ನೋಡ್ಕೊಳ್ಬೇಕು, ಬರೋ ಒಂದು ಪ್ರಶ್ನೆಗೆ 13 ಪ್ರಶ್ನೆನ ನೋಡ್ಕೊಳ್ಬೇಕು ಅನ್ನುವಂತಹ ಮೆಂಟಾಲಿಟಿ ಕೂಡ ಕೆಲವೊಂದು ಮಕ್ಕಳಿಗೆ ಇರುತ್ತೆ. ಆದರೆ ತಿಳ್ಕೊಳ್ಳಿ, ಒಂದು ಸಬ್ಜೆಕ್ಟಲ್ಲಿ ನಾವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಓದುವಂತಹ ಕೆಲವೇ ಚಾಪ್ಟರ್ಗಳಾದರೂ ಕೂಡ ಆ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನಾವು ಓದ್ಕೊಳ್ಬೇಕು. ಅದು ಬುದ್ಧಿವಂತರ ಲಕ್ಷಣ. ನಾವು ಒಂದು ಚಾಪ್ಟರ್ನ ಆಪ್ಷನ್ ಅಂತ ಬಿಟ್ಟರೂ ಕೂಡ ಆ ಚಾಪ್ಟರ್ನ ಬಿಟ್ಬಿಡಿ, ಬಟ್ ಉಳಿದಿರೋ ಚಾಪ್ಟರಲ್ಲಿ ಅದು ಬಿಟ್ಟು ಇದು ಬಿಟ್ಟು ಅಂತ ಮಾಡಬೇಡಿ. ಓದ್ಕೊಳ್ತಿರುವಂತಹ ಚಾಪ್ಟರಲ್ಲಿ ಬರುವ ಪ್ರತಿಯೊಂದು ಪ್ರಶ್ನೆಗೂ ನೀವು ಪ್ರಿಪೇರ್ ಆದರೆ ನೀವು ಎಕ್ಸಾಮಲ್ಲಿ ಒಳ್ಳೆ ರೀತಿ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸಿಗೂ ಕೂಡ 5 ಚಾಪ್ಟರ್ನ ಓದ್ಕೊಂಡು ಔಟ್ ಆಫ್ ಔಟ್ ಸ್ಕೋರ್ನ ಮಾಡಬಹುದು. 5 ಚಾಪ್ಟರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಸೊ ನಿಮಗೂ ಗೊತ್ತಿರತ್ತೆ, ನೀವು ಕೂಡ ಫಾಲೋ ಮಾಡ್ತಾ ಇರಬಹುದು ಆ ವೀಡಿಯೋಸ್ನ. ಆ ರೀತಿಯಾಗಿ ಓದುವಂತಹ ಅಧ್ಯಾಯಗಳಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಿ ಮಕ್ಕಳೇ. ಓಕೆ, ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ದ್ವಿ ಸರ್ಕಾರ ಪದ್ಧತಿಯನ್ನು ಡ್ಯಾಶ್ ಎನ್ನುವರು. ನಿಮಗೆ ಡಯಾರ್ಕಿ ಎಂದರೇನು ಅಂತ ಒಂದು ಅಂಕಕ್ಕೂ ಕೇಳಬಹುದು, ಅಥವಾ ಡಯಾರ್ಕಿ ಎಂದರೆ ಡ್ಯಾಶ್ ಅಂತ ಕೇಳಬಹುದು, ಅಥವಾ ದ್ವಿ ಸರ್ಕಾರ ಪದ್ಧತಿಯನ್ನು ಡ್ಯಾಶ್ ಎನ್ನುವರು ಅಂತ ಕೂಡ ಕೇಳಬಹುದು. ಸೊ ಎಲ್ಲದಕ್ಕೂ ಆನ್ಸರ್ ಒಂದೇ ಆಗಿರುತ್ತೆ, ದಟ್ ಈಸ್ ಡಯಾರ್ಕಿ. ಅವರೇನಾದರೂ ಡಯಾರ್ಕಿ ಎಂದರೇನು ಅಂತ ಕೇಳಿದರೆ, ಡಯಾರ್ಕಿ ಎಂದರೆ ದ್ವಿ ಸರ್ಕಾರ ಪದ್ಧತಿ ಅಂತ ಬರೀರಿ, ಅಥವಾ ಡಯಾರ್ಕಿ ಎಂದರೆ ಡ್ಯಾಶ್ ಅಂತ ಕೇಳಿದರೆ ದ್ವಿ ಸರ್ಕಾರ ಪದ್ಧತಿ ಅಂತ ಬರೀರಿ, ಅಥವಾ ದ್ವಿ ಸರ್ಕಾರ ಪದ್ಧತಿಯನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದರೆ ಡಯಾರ್ಕಿ ಎನ್ನುವರು ಅಂತ ಬರೀರಿ. ಲಾಸ್ಟ್ ಇಯರು ನಿಮ್ಮ ಸೀನಿಯರ್ಸ್ಗೆ ಬಂದಿರುವಂತಹ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆನಾ ಮಕ್ಕಳೇ, ನೆಕ್ಸ್ಟು ಭಾರತ ಸಂವಿಧಾನದ ಡ್ಯಾಶ್ ವಿಧಿಯನ್ನು ಭಾರತದ ಸಂಸತ್ತು ಇತ್ತೀಚೆಗೆ ರದ್ದುಪಡಿಸಿತು. ಆನ್ಸರು 370ನೇ ವಿಧಿ, 370. ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರು ಡ್ಯಾಶ್ ಕೆ ಎಂ ಫಣಿಕ್ಕರ್. 2014 ರಚನೆಯಾದ ಹೊಸ ರಾಜ್ಯ ಡ್ಯಾಶ್, ಆನ್ಸರ್ ತೆಲಂಗಾಣ. ಡ್ಯಾಶ್ ರವರ ನೇತೃತ್ವದಲ್ಲಿ ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭಿಸಲಾಯಿತು. ಆನ್ಸರು ಗಾಂಧೀಜಿ. ಗಡಿರೇಖೆ ಆಯೋಗದ ಅಧ್ಯಕ್ಷರು, ಇದು ಕೂಡ ರಿಪೀಟ್ ಆಗಿರುವಂತ ಪ್ರಶ್ನೆ, ವೆರಿ ಇಂಪಾರ್ಟೆಂಟು. ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅಂತ ಕೇಳ್ತಾರೆ. ಶ್ರೀ ಜಿ ವಿ ಮಾವಳಂಕರ್. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ, ಅಥವಾ ಭಾರತದ ಉಕ್ಕಿನ ಮನುಷ್ಯ ಎಂದು ಡ್ಯಾಶ್ ಕರೆಯುತ್ತಾರೆ? ಆನ್ಸರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಪಂಜಾಬ್ ವಿಭಜನೆಯಾದ ವರ್ಷ ಯಾವುದು? ಡ್ಯಾಶ್ ಅಂತ ಕೇಳ್ತಾರೆ, 1966. ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದು? ಭಾರತ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಯಾರು? ಎ.ಒ. ಹ್ಯೂಮ್. ಪೂನಾ ಒಪ್ಪಂದ ಡ್ಯಾಶ್ರಲ್ಲಿ ಸಹಿ ಹಾಕಿತ್ತು, 1932.
ನೆಕ್ಸ್ಟು ಪೂನಾ ಒಪ್ಪಂದ ಡ್ಯಾಶ್ ನಡುವೆ ಆಗಿತ್ತು ಗಾಂಧೀಜಿ ಮತ್ತು ಅಂಬೇಡ್ಕರ್. ಕೊನೆಯ ಪ್ರಶ್ನೆ, ರಾಜ್ಯ ಪುನರ್ರಚನಾ ಕಾಯ್ದೆ ಡ್ಯಾಶ್ರಲ್ಲಿ ಜಾರಿಗೆ ಬಂದಿತ್ತು 1956. ಸೊ ಇದರಲ್ಲಿ ಅಂದರೆ ಈ ಅಧ್ಯಾಯದಲ್ಲಿ 14 ಬಿಟ್ಟ ಸ್ಥಳ ಪ್ರಶ್ನೆಗಳಿದೆ. ಈ 14 ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಬಹು ಆಯ್ಕೆಯಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ, ಹಾಗಾಗಿ ಓದ್ಕೊಳ್ಳೋದು ನಿಮಗೆ ಈಸಿ. ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಹೊಂದಿಸಿ ಬರೆಯಿರಿಯನ್ನು ನೋಡ್ಕೊಳ್ಬೇಕು. ಈ ಇಲ್ಲಿರುವಂತಹ ಕಾನ್ಸೆಪ್ಟ್ಗಳು ಹೊಂದಿಸಿ ಬರೆಯರಿಗೆ ಇದು ಕಂಪೇರ್ ಮಾಡಿ ಅವರು ಕೊಡುವಂಥದ್ದು, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಗಡಿರೇಖೆ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಬಾಂಬೆ ವಿಭಜನೆಯಾದ ವರ್ಷ ಯಾವುದು? 1960. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? ಶ್ರೀ ಜಿ ವಿ ಮಾವಳಂಕರ್. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು, ಒಂದು ಅಂಕದ ಪ್ರಶ್ನೆಗಳು ಸಪ್ರೇಟ್ ಆಗೇನು ಈ ಅಧ್ಯಾಯದಲ್ಲಿ ಬೇಡ. ಯಾಕಂತ ಹೇಳಿದ್ರೆ ನಾನು ನಿಮಗೆ ಆಲ್ರೆಡಿ ಬಿಟ್ಟ ಸ್ಥಳ 14 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ನೆಕ್ಸ್ಟ್ ಬಹು ಆಯ್ಕೆ ಪ್ರಶ್ನೆಗಳು 13 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಹೊಂದಿಸಿ ಬರೆಯರಿಯಲ್ಲೂ ಕೂಡ 5 ಕಾನ್ಸೆಪ್ಟನ್ನ ಕವರ್ ಮಾಡಿದ್ದೀನಿ. ಹಾಗಾಗಿ ಇದಿಷ್ಟರಲ್ಲೇ ಒಂದು ಅಂಕದ ಬರುವಂಥ, ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ, ಅಥವಾ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದು, ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು, ಪಂಜಾಬ್ ವಿಭಜನೆಯಾದ ವರ್ಷ ಯಾವುದು, ಡಯಾರ್ಕಿ ಎಂದರೇನು, ಈ ರೀತಿಯಾಗಿ ಇದರಲ್ಲೇ ಬರುವಂಥದ್ದು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಫೆಡರಲ್ ನ್ಯಾಯಾಲಯವು ದೆಹಲಿಯಲ್ಲಿ ಸ್ಥಾಪನೆಯಾಯಿತು ಮತ್ತು 1937 ಸ್ಥಾಪನೆಯಾಯಿತು. ನೀವು ಆನ್ಸರ್ನ ಬರೆಯುವಾಗ ಫೆಡರಲ್ ನ್ಯಾಯಾಲಯವು ದೆಹಲಿಯಲ್ಲಿ 1937 ಸ್ಥಾಪನೆಯಾಯಿತು ಅಂತ ಬರಿಬೇಕು. ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವು ಯಾವುವು ಅಂತ ಕೇಳಿದರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಲಾಸ್ಟ್ ಟೈಮು ಕೂಡ ರಿಪೀಟ್ ಆಗಿತ್ತು. ಬಾಂಬೆಯನ್ನು ಎರಡು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಒಂದು ಮಹಾರಾಷ್ಟ್ರ ಇನ್ನೊಂದು ಗುಜರಾತ್. ಆದರೆ ಪ್ರಶ್ನೆಯಲ್ಲಿ ಯಾವ ವರ್ಷ ಅಂತ ಕೇಳಿಲ್ಲ, ಬಟ್ ನಿಮಗೆ ಮುಂದೊಂದಿನ ಬರುವಂತಹ ಎಕ್ಸಾಮಲ್ಲಿ ಪ್ರಶ್ನೆ ಯಾವ ವರ್ಷ ಅಂತ ಕೂಡ ಕೇಳಬಹುದು. ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮತ್ತು ಯಾವ ವರ್ಷ ಅಂತ ಕೇಳಬಹುದು. ಹಾಗಾಗಿ ಮೂರು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ಬಾಂಬೆಯನ್ನು ಎರಡು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಒಂದು ಕಾನ್ಸೆಪ್ಟು, ಆ ಎರಡು ರಾಜ್ಯಗಳು ಯಾವುದು ಅಂತ ಹೇಳಿದರೆ ಮಹಾರಾಷ್ಟ್ರ ಮತ್ತು ಗುಜರಾತ್, ವರ್ಷ ಯಾವುದು ಅಂತ ಹೇಳಿದರೆ 1960. ಓಕೆನಾ ಮಕ್ಕಳೇ? ನೆಕ್ಸ್ಟ್, ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮತ್ತು ಯಾವುವು ಕೇಳಿದರೆ ಸೇಮ್ ಮೇಲ್ಗಡೆ ಕ್ವಶನ್ ರೀತಿನೇ ವರ್ಷನೂ ಕೇಳಬಹುದು. ಪಂಜಾಬನ್ನು ಎರಡು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಒಂದು ಪಂಜಾಬ್ ಇನ್ನೊಂದು ಹರಿಯಾಣ, ವರ್ಷ 1966. ಓಕೆನಾ? ಮುಂದಿನ ಪ್ರಶ್ನೆ, ಪ್ರಥಮ ಲೋಕಸಭೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಎರಡು ಅಂಕಕ್ಕೆ ಕೇಳಬಹುದು. ಇದು ದೊಡ್ಡ ಕ್ವಶನ್, ಇದು ಎರಡು ಅಂಕಕ್ಕೆ ಬರುತ್ತಾ ಕೇಳಿದ್ರೆ ನೀವು 5 ಅಂಕಕ್ಕೆ ಓದ್ಕೊಂಡಿರಬಹುದು ಪ್ರಥಮ ಲೋಕಸಭೆ ಬಗ್ಗೆ, ಆದರೂ ಕೂಡ ಎರಡು ಅಂಕಕ್ಕೆ ಕೇಳಿದಾಗ ಎಷ್ಟು ಆನ್ಸರ್ ಬರಿಬೇಕು ಅನ್ನುವಂಥದ್ದು ಐಡಿಯಾ ಬೇಕಲ್ವಾ? ಇಷ್ಟನ್ನ ಬರೆದ್ರೆ ಸಾಕು. ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆ ಅಕ್ಟೋಬರ್ 1951 ಫೆಬ್ರವರಿ 1952 ನಡೆದವು. ಪ್ರಥಮ ಲೋಕಸಭಾ ಚುನಾವಣೆಗಳನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ನಡೆಸಲಾಯಿತು. ಭಾರತವು ಇದರಿಂದ ಜಗತ್ತಿನ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿತು ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? 1919 ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು 1922 ಸೈಮನ್ ಕಮಿಷನ್ ಅನ್ನು ನೇಮಿಸಲಾಯಿತು. ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 1919 ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು 1927 ಸೈಮನ್ ಕಮಿಷನ್ ಅನ್ನು ನೇಮಿಸಲಾಯಿತು. ನೆಕ್ಸ್ಟ್, 1935 ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಗಳಿವೆ ಅಂತ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಕ್ವಶನ್ನು. 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳಿವೆ, ಕರೆಕ್ಟಾಗಿ ಬರೀರಿ. ಪ್ಯಾರಾಮೌಂಟ್ಸಿ ಎಂದರೇನು ಅಂತ ಎರಡು ಅಂಕಕ್ಕೆ ಕೇಳಬಹುದು. ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಪ್ರಾಬಲ್ಯವನ್ನು ಒಪ್ಪಿಕೊಂಡಿದ್ದವು, ಆದರೆ ತಮ್ಮ ಆಂತರಿಕ ವ್ಯವಹಾರಗಳಲ್ಲಿ
ಸ್ವಲ್ಪ ಸ್ವಾತಂತ್ರ್ಯವನ್ನು ಹೊಂದಿದ್ದವು. ಇದನ್ನೇ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಎನ್ನುವರು. ಆಪರೇಷನ್ ಪೋಲೋ ಎಂದರೇನು ಅಂತ ಕೇಳಬಹುದು. ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲು ಭಾರತ ಸೇನೆಯು ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತಾರೆ. ಕೊನೆ ಪ್ರಶ್ನೆ, ಎರಡು ಅಂಕದ ಕೊನೆ ಪ್ರಶ್ನೆ, ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಎಂದರೇನು? ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ಭಾರತದ ರಾಜ್ಯಗಳ ನಡುವೆ ಸಹಿ ಮಾಡಲ್ಪಟ್ಟ ಒಪ್ಪಂದದ ಪ್ರಮಾಣ ಪತ್ರವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎಂದು ಕರೆಯುತ್ತೇವೆ ಅಂತ ಬರೀಬೇಕು ಮಕ್ಕಳೇ. ಸೊ ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ಬಿಟ್ಟ ಸ್ಥಳ ಆಗಿರಬಹುದು, ಹೊಂದಿಸಿ ಬರೇರಿ ಆಗಿರಬಹುದು, ಎರಡು ಅಂಕದ ಪ್ರಶ್ನೋತ್ತರಗಳು. ಇಷ್ಟಕ್ಕೆ ನೀವು ರೆಡಿಯಾಗಬೇಕು. ನೆಕ್ಸ್ಟು ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 5 ಅಂಕ ಹಾಗೂ 10 ಅಂಕದ ಪ್ರಶ್ನೋತ್ತರಗಳನ್ನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಅದಾದ ನಂತರ ನಿಮಗೆ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ರಾಜ್ಯಶಾಸ್ತ್ರದ ಎಲ್ಲ ಅಧ್ಯಾಯಗಳಲ್ಲೂ ಬರುವ ಬಹುಮುಖ್ಯ ಪ್ರಶ್ನೋತ್ತರಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡುವಂತಹ ಅಷ್ಟು ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು. ಇದರಲ್ಲಿ ಯಾವುದೇ ರೀತಿಯ ಚಾಯ್ಸ್ ಅನ್ನು ಇಟ್ಕೊಳ್ಬೇಡಿ. ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರುವಂತಹ ಮಕ್ಕಳಿಗೆ ಆದಷ್ಟು ಬೇಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಕಾರಣ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಯಾವ ಕಮೆಂಟಿಗೂ ಕೂಡ ನನಗೆ ರಿಪ್ಲೈ ಮಾಡಲಿಕ್ಕಾಗಿಲ್ಲ. ತುಂಬ ಬ್ಯುಸಿ ಇದ್ದೆ, ಹೆಲ್ತ್ ರೀಸನ್ನು, ಹಾಗಾಗಿ ರಿಪ್ಲೈ ಮಾಡಲಿಕ್ಕಾಗಿಲ್ಲ. ಯಾರೂ ಕೂಡ ತಪ್ಪು ತಿಳ್ಕೊಬೇಡಿ. ನನ್ನ ಚಾನಲಲ್ಲಿ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಪ್ರಶ್ನೋತ್ತರಗಳು ನಿಮಗೆ ಬಂದು ಗೊತ್ತಾಗಬೇಕು, ನಿಮ್ಮ ಮೊಬೈಲಿಗೆ ಅದರ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.